ಇಲಾಖಾಧಿಕಾರಿಗಳ ಅಚಾತುರ್ಯ ಮಂಜೂರಿ ರೈತರಿಗೆ ಸಿಗದ ನ್ಯಾಯ. ನ್ಯಾಯಕ್ಕಾಗಿ ಮಂಜೂರಿ ರೈತರ ಹೋರಾಟ. ನ್ಯಾಯಾಲಯದಿಂದ ರೈತರ ಪರವಾಗಿ ಆದೇಶ. ಪೂಚನಹಳ್ಳಿ ಸರ್ವೆ ನಂಬರ್ 21ರಲ್ಲಿ 10 ಎಕರೆ ಸರ್ಕಾರಿ ಮಂಜೂರಿ ಜಾಗಕ್ಕೆ ಅಧಿಕಾರಿಗಳ ಪರಿಶೀಲನೆ. ದೇವನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಪೂಜನಹಳ್ಳಿ ಗ್ರಾಮ. ಸರ್ಕಾರದಿಂದ ರೈತರಿಗೆ ಮಂಜೂರಾದ ಜಮೀನು ನ್ಯಾಯಾಲಯದ ಆದೇಶವಿದ್ದರೂ ಸಹ ರೈತರಿಗೆ ಕಿರುಕುಳ ನೀಡುವವರ ವಿರುದ್ಧ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವುದರ ಮೂಲಕ ನ್ಯಾಯ ಒದಗಿಸಿಕೊಡಬೇಕೆಂದು ಹಾಗೂ ಮಂಜೂರಾದ ಜಾಗಕ್ಕೆ ಪೋಡಿ ಮಾಡಿಕೊಡಬೇಕೆಂದು ಮಂಜೂರಿ ರೈತರು ತಮ್ಮ ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಪೂಜನಹಳ್ಳಿ ಗ್ರಾಮದ ಸರ್ವೆ ನಂಬರ್ 21ಕ್ಕೆ ಸಂಬಂಧಿಸಿದಂತೆ 1977ರಲ್ಲಿ 10 ಎಕರೆ ಸರ್ಕಾರಿ ಜಾಗ ರೈತರಿಗೆ ಮಂಜೂರಿಯಾಗಿದೆ. ಆಗಿನ ತೋಟಗಾರಿಕೆ ಅಧಿಕಾರಿಗಳ ಅಚಾತುರ್ಯದಿಂದಾಗಿ ಸರ್ಕಾರದಿಂದ ಮಂಜೂರಾಗಿದ್ದ ಜಮೀನು ರೈತರು ಅನುಭವಿಸದಂತೆ 27 ವರ್ಷಗಳ ನಂತರ ಆ ಜಾಗಕ್ಕೆ ಪಾಳ್ಯದ ಮುನೇಗೌಡ ಮತ್ತು ಪೂಜನಹಳ್ಳಿ ಪ್ರಕಾಶ್ ಎಂಬುವರು ಕುತಂತ್ರದಿಂದ ಮಂಜೂರಿ ಜಾಗವನ್ನು ಸರ್ಕಾರದಿಂದ ತೋಟಗಾರಿಕಾ ಇಲಾಖೆ ವಶಕ್ಕೆ ಪಡೆಯುವಂತೆ ಮಾಡಿದ್ದಾರೆಂಬ ಆರೋಪವಿದ್ದು, ಮಂಜೂರಿ ರೈತರು ತಮಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂತೆ ಕೋರ್ಟ್ ಮೆಟ್ಟಿಲೇರಿ 20 ವರ್ಷಗಳ ಹೋರಾಟವನ್ನು ನಡೆಸಿ 2019ರಲ್ಲಿ ಕೋರ್ಟ್ ಆದೇಶದಂತೆ ರೈತರ ಪರವಾಗಿ ಆದೇಶವಾಗಿರುತ್ತದೆ. ಈ ನಿಟ್ಟಿನಲ್ಲಿ ನ್ಯಾಯಾಲಯ ನಿಂದನೆಯಿಂದ ಪಾರಾಗಲು ತೋಟಗಾರಿಕೆ ಇಲಾಖೆ ವಶದಲ್ಲಿದ್ದ ಜಮೀನು ಇದೀಗ ರೈತರ ಪರವಾಗಿಯೇ ಖಾತೆಯನ್ನು ಮರಳಿ ಹಿಂದಿರುಗಿಸಿದೆ. ಪಹಣಿಗಳಲ್ಲಿ ಮಾಲೀಕತ್ವ ಹಾಗೂ ಸ್ವಾಧೀನಾನುಭವ ರೈತರ ಹೆಸರಿನಲ್ಲಿ ತೋರಿಸಲಾಗಿದೆ. ಈ ಬಗ್ಗೆ ಜಿಲ್ಲಾಡಳಿತದಲ್ಲಿ ಸ್ವತ್ತಿಗೆ ಸಂಬಂಧಿಸಿದ ದಾಖಲೆಗಳು ಲಭ್ಯವಿರುತ್ತದೆ ಎಂದು ರೈತರು ಹೇಳುತ್ತಿದ್ದಾರೆ. ನ್ಯಾಯಾಲಯ ಮೆಟ್ಟಿಲೇರಿದ ರೈತರು ಕೋರ್ಟ್ ಆದೇಶ ರೈತರ ಪರವಾಗಿದ್ದರಿಂದ ಜಾಗದ ಸಮಸ್ಯೆಯನ್ನು ಬಗೆಹರಿಸಲು 26ನೇ ಡಿಸೆಂಬರ್ ಕಂದಾಯ ಇಲಾಖಾಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಮಂಜೂರಿ ರೈತರ ಬಳಿ ಸಿಕ್ಕಿದ ಮಾಹಿತಿಯನ್ನು ಪಡೆದು ಗ್ರ್ಯಾಂಟ್ ಆಗಿದ್ದ ಜಮೀನು 2004ರಲ್ಲಿ ವಜಾ ಆಗಿತ್ತು. ಅರ್ಜಿದಾರರು ACDC, ಹೈಕೋರ್ಟ್, KIT ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ನಡೆಸಿದ್ದು ಅವರ ಪರವಾಗಿ ಆದೇಶವಾಗಿರುತ್ತದೆ. ಪೋಡಿಗಾಗಿ ಅರ್ಜಿ ಬಂದಿದ್ದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮತ್ತು ಮಂಜೂರಿ ರೈತರ ಮಾಹಿತಿಯನ್ನು ಪಡೆದುಕೊಂಡು ಮುಂದಿನ ಕ್ರಮ ವಹಿಸಲಾಗುತ್ತದೆ. ಅರ್ಜಿದಾರರು ಸಂಪರ್ಕದಲ್ಲಿದ್ದು ಪತ್ರ ವ್ಯವಹಾರವನ್ನು ಮಾಡಲಾಗಿದೆ ಎಂದು ತಹಶೀಲ್ದಾರ್ ಶಿವರಾಜ್ ತಿಳಿಸಿದರು. ಕೇಳಿಸ್ಕೊಂಡಿದ್ದೀನಿ. ಇದು ಪೂಜನಹಳ್ಳಿ ಗ್ರಾಮ ಸರ್ವರ್ 21, 10 ಎಕರೆ ಜಮೀನು ಹಾರ್ಟಿಕಲ್ಚರ್ ವಶದಲ್ಲಿದೆ. ಬಟ್ ಗ್ರ್ಯಾಂಟಿಗಳು ಹೇಳ್ತಾ ಇದ್ದಾರೆ, ನಾವು 70 ವರ್ಷದಿಂದ ಸ್ವಾಧೀನದಲ್ಲಿದ್ವಿ, 84ರಲ್ಲಿ ಗ್ರ್ಯಾಂಟ್ ಆಯಿತು, 2004ರಲ್ಲಿ ಗ್ರ್ಯಾಂಟನ್ನು ಕ್ಯಾನ್ಸಲೇಷನ್ ಮಾಡಿ ನಮಗೆ ಪೊಸಿಷನ್ ಡಿಸ್ಟರ್ಬ್ ಮಾಡಿದರು. ಅಂದರಿಂದ ನಾವು ಸ್ವಾಧೀನದಲ್ಲಿಲ್ಲ, ಆದರೂ ಕೋಡಿ ಮಾಡಿಕೊಡೋದಕ್ಕೆ ನಾವು ಅರ್ಜಿ ಹಾಕೊಂಡಿದ್ವಿ ಅಂತ ಹೇಳ್ತಾರೆ. ಅರ್ಜಿದಾರರು ಸಾಕಷ್ಟು ನ್ಯಾಯಾಲಯಗಳಲ್ಲಿ ACDC, ಹೈಕೋರ್ಟ್, KIT ಮತ್ತು ಸುಪ್ರೀಂ ಕೋರ್ಟಲ್ಲಿ ಕೂಡ ಅವರು ಹೋರಾಟನ ಮಾಡಿದ್ದಾರೆ. ಅವ್ರು ಪರವಾದಂಥ ಆದೇಶ ಬಂದಿದೆ, ಈಗ ಕೋಡಿ ಮಾಡಿಕೊಡ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ಸ್ಥಳ ಪರಿಶೀಲನೆ ಬಂದಿದ್ದೀನಿ. ಇವತ್ತೇನು ಸ್ಥಳೀಯವಾಗಿ ಅವ್ರ ಹೇಳಿಕೆಗಳನ್ನ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೇಳಿಕೆಯನ್ನು ಪಡೆದು ಮುಂದಿನ ವಿಚಾರವನ್ನು ಜಿಲ್ಲಾಧಿಕಾರಿಗಳು ಕಾರ್ಯದರ್ಶಿ ಸರ್ ಅರ್ಜಿ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ. ಅರ್ಜಿದಾರರು ಮಾತ್ರವೇ ನಮ್ಮ ಸಂಪರ್ಕದಲ್ಲಿದ್ದಾರೆ. ನಾನು ಪ್ರತಿಯೊಂದು ನೋಟಿಸನ್ನು ಪ್ರತಿಯೊಂದು ವ್ಯವಹಾರವನ್ನು ನಾನು ಅರ್ಜಿಯ ಜೊತೆಯಲ್ಲೇ ಮಾಡಿದ್ದೀನಿ. ಅವ್ರಿಗೆ ಸಾಕಷ್ಟು ನೋಟಿಸ್ ಕೊಟ್ಟಿದ್ದೀನಿ, ಸಾಕಷ್ಟು ಅವ್ರ ಜೊತೆ ಪತ್ರ ವ್ಯವಹಾರ ಮಾಡಿದ್ದೀನಿ. ಎಲ್ಲವನ್ನು ನಾನು ಅರ್ಜಿದಾರರಿಗೆ ಮಾಡಿದ್ದೀನಿ, ಗ್ರ್ಯಾಂಟಿಗಳಿಗೆ ಅಂತಲೇ ಮಾಡಿದ್ದೀನಿ. ಅದರಿಂದ ನಾನು ಬೇರೆ ಹಿಂಭಾಗದಲ್ಲೇ ಇರ್ತೇನೆ ಅಂತ ನಾನು ಹೇಳ್ತೀನಿ. ಮಂಜೂರಿ ರೈತ ಮುನಿಯಪ್ಪ ಮಾತನಾಡಿ, ಪೂಜನಹಳ್ಳಿ ಸರ್ವೆ ನಂಬರ್ 21ರಲ್ಲಿ 10 ಎಕರೆ ಜಾಗಕ್ಕೆ ಸಂಬಂಧಿಸಿದಂತೆ ಸತ್ಯಾಂಶದ ತಿಳುವಳಿಕೆ ಪತ್ರದ ಮೂಲಕ ಸಾರ್ವಜನಿಕರಿಗೆ ಕರಪತ್ರ ಹಂಚಿ ತಮಗೆ ಆಗುತ್ತಿರುವ ಅನ್ಯಾಯವನ್ನು ಮುಂದಿಟ್ಟಿದ್ದು, ಈಗಾಗಲೇ ಜಿಲ್ಲಾಡಳಿತ ಭವನ ಮತ್ತು ತಹಶೀಲ್ದಾರ್ ಕಚೇರಿ ಮುಂದೆ ತಮಗೆ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಿ ಮನವಿ ಸಹ ಸಲ್ಲಿಸಲಾಗಿದೆ. ಕಿರುಕುಳ ನೀಡುತ್ತಿರುವ ಪೂಜನಹಳ್ಳಿ ಪ್ರಕಾಶ್ ಹಾಗೂ ಪಾಳ್ಯದ ಮುನೇಗೌಡ ಅವರ ಕುತಂತ್ರಕ್ಕೆ ಅಧಿಕಾರಿಗಳಾಗಲಿ ಸಾರ್ವಜನಿಕರಾಗಲಿ ಮರುಳಾಗಬಾರದೆಂದು ಅರ್ಜಿಯಲ್ಲಿ ತಿಳಿಸಲಾಗಿದೆ. ನ್ಯಾಯಯುತವಾಗಿ ಸತ್ಯಾಂಶದ ಮೂಲಕ ತಮಗೆ ಪೋಡಿ ಮಾಡಿಕೊಡಬೇಕೆಂದು ಅಧಿಕಾರಿಗಳಲ್ಲಿ ಮನವಿ ಮಾಡಲಾಗಿದೆ. ಇಷ್ಟು ವರ್ಷದ ಹೋರಾಟಕ್ಕೆ ಮುಕ್ತಿ ಕೊಡಿಸಬೇಕೆಂದು ಕೇಳಿಕೊಂಡಿದ್ದಾರೆ. ಏನಿಲ್ಲಪ್ಪ, ನಾವು 1973 ಮುನಿಯಪ್ಪ ಅಂತ, ಸರ್ವೆ ನಂಬರ್ 21 ಪೂಜನಹಳ್ಳಿ ಗೋಮಾಳಬೆಳಗ್ಗೆ 1974 ನಾವು ಅರ್ಜಿ ಹಾಕಿದ್ದೀವಿ. ನಾವೇ ಪೊಸಿಷನ್ ಇದ್ದು ಉಳುಮೆ ಮಾಡ್ತಾ ಇದ್ದೀವಿ. ಹಿಂಗಿರ್ಬೇಕಾದ್ರೆ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ವಿ 77ರಲ್ಲಿ. 77ರಲ್ಲಿ ಅರ್ಜಿ ಕೊಟ್ಟಾಗ ರೆವಿನ್ಯೂ ಇನ್ಸ್ಪೆಕ್ಟ್ರು, ಸೆಕ್ರೆಟ್ರಿಗಳು, ತಹಸೀಲ್ದಾರ್ ಸೇರಿ ನಂತರ ACDO ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ DC ರಿಪೋರ್ಟ್ ಹಾಕಿದಾಗ 6 ವರ್ಷದ 7 ವರ್ಷದ ನಂತರ 2084 ಸಾಗಣೆ ಅಂತ ಆಗ ನಮಗೆ ಪ್ರಾಣಿ ಮ್ಯೂಟೇಷನ್ ಎಲ್ಲ ಆಗಿದೆ ಆವಾಗಿಂದಾನೆ.
ತಹಲ್ವರೆಗೂ ನಾವು ಅಲ್ಲಿವರೆಗೂ ನಾವೇ ಪೊಸಿಷನ್ನಲ್ಲಿದ್ವಿ. 2004 ಗಣರಾಜ್ಯೋತ್ಸವ ದಿವಸ ಕಂಪ್ಯೂಟರ್ ಪಾಣಿನೂ ನಮ್ಮ ಹೆಸರು ಬಂತು, ಹಳೆಯ ಪಾಣಿಗಳನ್ನು ನಮ್ಮ ಹೆಸರು ದಾಖಲೆಯಾಗಿದೆ. ಸರಿ, 2004 ಕೆಲವು ರಾಜಕೀಯ ವ್ಯಕ್ತಿಗಳಿಂದ ಪ್ರೇರಿತರಾಗಿ ತಾವು ಇವರು ತಾಲೂಕು ಸಿಲಿಸ್ತೇದಾರರು ಸರ್ಕಾರಿ ಅಂತ ಮಾಡಿಬಿಟ್ಟು ನಮ್ಮ ಹೆಸರು ತೆಗೆದಾಕ್ಬಿಟ್ಟು ಕ್ರಮೇಣ ನಾವು ಸುತ್ತಿ ಸುತ್ತಿ ಸಾಕಾಗಿ ಕೋರ್ಟ್ ಮೊರೆ ಹೋಗಬೇಕಾಯಿತು. ರೆವಿನ್ಯೂ ಅಧಿಕಾರಿಗೂ ಕೋರ್ಟ್ಗೂ ಹೋಗಿದ್ದಾಯಿತು, ಹೈಕೋರ್ಟ್ಗೂ ಹೋದ್ವಿ, ಡಬಲ್ ಬೆಂಚ್ಗೂ ಹೋದ್ವಿ, ಮತ್ತು ಸುಪ್ರೀಂ ಕೋರ್ಟ್ಗೂ ಹೋದ್ವಿ. ಇಷ್ಟು ಫೇಸ್ ಮಾಡಿದ್ವಿ. ರೆವಿನ್ಯೂ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಎಲ್ಲರೂ ಬಂದು ಕೋರ್ಟ್ಗೆ ಹಾಜರಾಗಿ ಅವ್ರ ಹೇಳಿಕೆ ಏನಿದೆಯೋ ಅದನ್ನು ಕೊಟ್ಟರು. ನ್ಯಾಯಾಲಯ ಅದನ್ನು ಪರಿಶೀಲನೆ ಮಾಡಿ ನಮ್ಮ ಪರವಾಗಿ ಆದೇಶ ಕೊಟ್ಟಿದೆ. ಏನಂತ ಆದೇಶ ಕೊಟ್ಟಿದ್ದೀನಿ? ಆದೇಶ ನಮ್ಮದೇ ಜಮೀನು ಕೊಟ್ಟಿದ್ದೆ. ಆದೇಶ ಕಾಪಿ ಇದೆಯಾ ನಿಮ್ಮ ಹತ್ರ? ಆದೇಶದ ಕಾಪಿ ಕೊಡ್ತೀವಿ ಸರ್, ಹಿಂದೆ ಒಂದ್ಸರಿ ಕೊಟ್ಟಿದ್ದೀವಿ, ಮುಂದೆ ಬೇಕಾದ್ರೆ. ಈಗ ನೀವು ಮೆಮೋರಾಂ ಕೊಡಬೇಕಾದ್ರೆ ಅದ್ರ ಜೊತೆಲಿ ಕೊಡ್ಬೋದಾಗಿತ್ತು. ಹಿಂದೆ ಇದೆ ಸರ್. ಮಂಜೂರಿ ರೈತರಾದ ಪಾರ್ವತಮ್ಮ, ಅಂಜಿನಪ್ಪ, ವೆಂಕಟಮ್ಮ ಅವರು ಸಹ ಹೋರಾಟವನ್ನು ಮುಂದುವರಿಸಿದ್ದಾರೆ. ರೈತರ ಪರವಾಗಿ ದೇವನಹಳ್ಳಿ ತಾಲೂಕು ಸಮಾಜದ ನ್ಯಾಯ ಹಾಗೂ ಹಿತಚಿಂತಕ ನಾಗರಿಕರ ಸಂಘದ ಪದಾಧಿಕಾರಿಗಳು ಮತ್ತು ರೈತರು ಬೆಂಬಲ ಸೂಚಿಸಿದ್ದಾರೆ. 20 ವಿವಿಧ ಕಾನೂನು ಹೋರಾಟಗಳಲ್ಲಿ ಜಯ ಕಂಡಿದ್ದರೂ ರೈತರ ನೆರವಿಗೆ ಸರ್ಕಾರ ಬರುತ್ತಿಲ್ಲ. ಜಿಲ್ಲೆಯಲ್ಲಿ ಸಾಕಷ್ಟು ಅರ್ಜಿಗಳು ಬಾಕಿ ಇದ್ದರೂ ರೈತರ ಪರವಾಗಿ ಜಿಲ್ಲಾಡಳಿತ ಕಾರ್ಯನಿರ್ವಹಿಸುತ್ತಿಲ್ಲವೆಂಬ ಆರೋಪವು ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ಇನ್ನು ಈ ಜಾಗದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹಲವು ರೀತಿಯ ಚರ್ಚೆಗಳು ನಡೆಯುತ್ತಿದ್ದು ಯಾರ ಪರವಾಗಿ ನ್ಯಾಯ ಸಿಗಲಿದೆ ಎಂದು ಕಾದು ನೋಡಬೇಕಿದೆ. ಈಗ ಉಜ್ರಳ್ಳಿ ಸರ್ವೆ ನಂಬರ್ 21 ಸಂಬಂಧಪಟ್ಟ ಹಾಗೆ 10 ರೈತರ ಪರವಾಗಿ ಏನು ಗ್ರ್ಯಾಂಟ್ ಆಗಿದೆ ಅದು ಎಸಿ ಕೋರ್ಟಿಂದ ಸುಪ್ರೀಂ ಕೋರ್ಟ್ ತನಕ ರೈತರ ಪರವಾಗಿ ಇದ್ದೀವಿ ಅಂತೇಳಿ ನಾವು ಇಲ್ಲಿ ಬಂದು ಮಾನ್ಯ ಸಾಹೇಬರಿಗೆ ಒಂದು ಮನವಿ ಸಲ್ಲಿಸೋಕ್ಕೆ ಬಂದಿದ್ದೀವಿ. ಹಾಗಾಗಿ